ಬಿ ಜೆ ಪಿ ಜೆ ಡಿ ಎಸ್ ಕೂಡಿಕೆ ಒಂದಾಗದು ಮೈತ್ರಿ ಮಾಡ್ಕೊಳ್ಳೋದು ಬಹುತೇಕ ಫಿಕ್ಸ್ ಅಂತ ಆಗ್ತಾ ಇದೆ ಈ ಮಧ್ಯೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದಾರೆ ಬೆಂಗಳೂರಿನ ನಗರ ನಿವಾಸದಲ್ಲಿ ಮಾತುಕತೆ ನಡೆಸಿ ತೆರಳಿದ್ದಾರೆ ಭಾನುವಾರ ಜೆ ಡಿ ಎಸ್ ನಾಯಕರ ಸಭೆ ಆಗುತ್ತೆ ಈ ಸಭೆಯಲ್ಲಿ ಮತ್ತೊಂದು ಸುತ್ತಿನ ಮೈತ್ರಿ ಮಾತುಕತೆ ಆಗುತ್ತೆ ಸಭೆ ಬಳಿಕ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಬಟ್ ನನ್ನ ಮೂಲಗಳ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಜಂಟಿಯಾಗಿ ಘೋಷಣೆ ಮಾಡ್ತಾರೆ ಅಂತ ನನಗೆ ತಿಳಿದಿರೋ ಮಾಹಿತಿ ಅಂಡ್ ಕಾಂಗ್ರೆಸ್ ಹಾಗೂ ದೋಸಿ ನಾಯಕರ ಮಧ್ಯೆ ಮಾತಿನ ಸಮರ ನಡೀತಾ ಇದೆ ಅನ್ನ ಅಳಿಸಿತ್ತು ನಾಯಕ ಹಸಿದಿತ್ತು ಎಂದಿದ್ದ ದಿನೇಶ್ ಗುಂಡೂರಾವ್ ಹೇಳಿಕೆಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ತಿರುಗಟ್ಟು ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವನ್ನ ಅಳಿಸಿತ್ರಪ್ಪ ಅಂತ ಅವತ್ತು ಕುಮಾರಸ್ವಾಮಿ ಮನೆ ಓಡೋಗಿದ್ರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವರೆಲ್ಲರನ್ನೂ ಟೀಕೆ ಮಾಡಿದ್ದಾರೆ ಜೊತೆಗೆ ಮೈತ್ರಿವಾಗಿ ಯಡಿಯೂರಪ್ಪನೇ ಹೇಳಿಕೆ ಅವರ ವೈಯಕ್ತಿಕ ಅಂತ ಕೂಡ ಹೇಳಿದ್ದಾರೆ ಅಂದರೆ ಅನ್ನ ಅಳಿಸಿತ್ತು ನಾಯಿ ಕಾದಿತ್ತು ಅಂತ ಹೇಳ್ತಿರಲ್ಲ ಅವತ್ತು ಯಾವ ಅನ್ನ ಅವತ್ತು ಅವತ್ತಂಗಾರೆ ಅನ್ನ ಅಳಿಸಿತ್ತು ಅಂದರೆ ಜೆ ಡಿ ಎಸ್ಗೆ ಬೇಕಿತ್ತು ನಾಯಿ ಅಂದರೆ ಬಿ ಜೆ ಪಿ ನೋಡಿತ್ತು ದಿನೇಶ್ ಗುಂಡೋ ಮಾತಾಡಿದ್ದಾರೆ ಹಂಗಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾಯಿ ಯಾರೋ ಕಾಂಗ್ರೆಸ್ನವರಾ ಎರಡು ಸಾವಿರದ ಹದಿನೆಂಟು ಅತಂತ್ರ ಆದಾಗ ಕುಮಾರಸ್ವಾಮಿ ಮನೆ ಹತ್ರ ಹೋದ್ರಲ್ಲ ಅವತ್ತು ಈ ಗಾದೆ ಮಾತನ್ನ ಸಿಂಕ್ ಮಾಡ್ಕೊಂಡ್ರೆ ಅನ್ನ ಅಳಿಸಿತ್ತು ನಾಯಿ ಕಾದಿತ್ತು ಅದರಲ್ಲಿ ಯಾರೋ ನಾಯಿ ಕಾಂಗ್ರೆಸ್ ಆಗಬೇಕು ಇಲ್ಲ ಜೆ ಡಿ ಎಸ್ ಆಗಬೇಕು ಹಿಂಗೇನೋ ಇದೆಯಲ್ಲ ಸೊ ಹಾಗಾಗಿ ಅವತ್ತೆಲ್ಲಿ ಗಾದೆ ಮಾತಿಗೆ ಅಂತ ದಿನೇಶ್ ಗುಂಡೂರಾವ್ಗೆ ಕುಮಾರಸ್ವಾಮಿ ಅವರು ತೀವಿದಿದ್ದಾರೆ ಏನು ಮತ್ತೊಂದು ವಿಚಾರ ಒಂದಷ್ಟು ನಾಯಕರೆಲ್ಲ ಮಾತಾಡೋರು ಈಶ್ವರಪ್ಪ ನಾರಾಯಣ ಪ್ರತಾಪ್ ಸಿಂಹ ಮುನರತ್ನ ಸಿದ್ದರಾಮಯ್ಯ ಲಕ್ಷ್ಮೀ ಬಳ್ಕರ್ ಮಲ್ಲಿಕಾರ್ಜುನ್ ಖರ್ಗೆ ಯಾರ್ಯಾರು ಈ ಮೈತ್ರಿ ಬಗ್ಗೆ ಏನೇನು ಹೇಳೋರೆ ಅಂತ ಈಶ್ವರಪ್ಪ ಹೇಳೋರೆ ಕಾಂಗ್ರೆಸ್ ನಿರ್ನಾಮಕ್ಕೆ ನಮ್ಮ ಮೈತ್ರಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆ ಟೈಪೇ ರಿಸಲ್ಟ್ ಬಂದರೆ ಹಂಗೆ ಹೇಳ್ಕೋಬೋದು ಇವರು ಬಟ್ ನೋಡಬೇಕು ಇನ್ನು ಯಾರಪ್ಪ ಗಣಸು ಖ್ಯಾತಿಯ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ ಮೈತ್ರಿಯಿಂದ ನಮ್ಮ ಸಿದ್ಧಾಂತಕ್ಕೆ ಧಕ್ಕೆ ಇಲ್ಲ ಸಿದ್ಧಾಂತವೇ ಇಲ್ಲ ಅಂದಾಗ ಧಕ್ಕೆ ಎಲ್ಲಿಂದ ಬರ್ತದೆ ಪ್ರತಾಪ್ ಸಿಂಹ ಕುಮಾರನ ಹಿಂದೆ ಒಳ್ಳೆಯ ಆಡಳಿತ ನೀಡಿದರು ಇದು ನಿಜವಾಗ್ಲೂ ಖುಷಿ ಅಂದರೆ ಪ್ರತಾಪ್ ಸಿಂಹಂಗೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅವರು ಎರಡೂ ಚುನಾವಣೆಯಲ್ಲಿ ಅವಿನರವಾಗಿ ಗೆಲ್ಸಿದ್ರು ಈ ಸರ್ ಅಫಿಷಿಯಲಿ ಗೆಲ್ಸಕ್ಕೆ ಬರ್ತಾರೆ ಬಟ್ ಟಿಕೆಟ್ ಸಿಗೋ ಡೌಟ್ ಇದೆ ಅಂತ ಕೆಲವರು ಹೇಳ್ತಾರೆ ಬಿ ಜೆ ಪಿಯವರು ಪ್ರತಾಪ್ ಸಿಂಹ ಅವ್ರಿಗೆ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡ್ಬೋದೇ ಸರ್ ಬಿ ಜೆ ಪಿಯವರು ಸಪೋರ್ಟ್ ಮಾಡೋ ಡೌಟು ರಾಮದಾಸ್ ನಾಗೇಂದ್ರ ಅವರು ಕೊತ್ತ ಕೋತ ಕುದಿತವ್ರೆ ಹಾಂ ಸಿಂಹನ ಮೈಸೂರಿಂದ ಓಡಿಸಬೇಕು ಅಂತ ನೋಡ್ಬೇಕೇನಾಗತ್ತೆ ಅಂತ ಅಂಡ್ ಮುಂದ್ರತ್ನ ಆರ್ ಆರ್ ನಗರ ಶಾಸಕರು ಮಾಜಿ ಸಚಿವರು ಡಿ ಕೆ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿ ನಿಂತಿರ್ತಕ್ಕಂಥವ್ರು ಅವ್ರು ಹೇಳೋರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ನನ್ನ ಸ್ವಾಗತ ಮಾಡ್ತಾರೆ ಅಂತ ಮಾಡಲೇಬೇಕು ಲೀಡ್ ಜಾಸ್ತಿ ಆಗಬೇಕಲ್ಲ ಈಗ ಈ ಡಿ ಕೆ ಸುರೇಶ್ ಅವರ ಈ ಆರ್ಭಟದಿಂದ ವಚ ಆಗಬೇಕು ಕುಸುಮ ಅವರ ಆರ್ಭಟದಿಂದ ಅಂದರೆ ಮುಂದ್ರತ್ನ ಈ ಮಾತು ಹೇಳಲೇಬೇಕು ಮೈತ್ರಿ ಆಗಲೇಬೇಕು ಸೊ ಹಾಗಾಗಿ ಈ ಮೈತ್ರಿ ಪ್ರತಾಪ್ ಸಿಂಹ ಅವ್ರಿಗೆ ಸದ್ಯಕ್ಕೆ ಲಾಭ ಮುಂದ್ರತ್ನ ಅವ್ರಿಗೂ ಲಾಭ ಆ್ಯಂಡ್ ಸಿದ್ದರಾಮಯ್ಯ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಎಂದಕ್ಕೆ ಕೋಪಿಸಿಕೊಳ್ಳುತ್ತಿದ್ದರು ಈಗ ಮೈತ್ರಿ ಮಾಡಿಕೊಂಡಿದ್ದಾರೆ ನೀವು ಅವ್ರನ್ನ ಬಿ ಟೀಮ್ ಬಂದಮೇಲೆ ಅವ್ರ ಜೊತೆ ಹೋಗಿ ಸರ್ಕಾರ ಮಾಡಿದ್ದೀರಿ ಸಿದ್ದರಾಮಯ್ಯ ಎರಡು ಸಾವಿರದ ಎಂಟು ವಿಧಾನಸಭೆ ಚುನಾವಣೆ ಟೈಮಲ್ಲಿ ರಾಹುಲ್ ಗಾಂಧಿ ಜೆ ಡಿ ಎಸ್ನ ಬಿ ಟೀಮ್ ಬಿ ಟೀಮ್ ಅಂದರು ರಿಸಲ್ಟ್ ಬಂದಮೇಲೆ ಅದೇ ಬಿ ಟೀಮ್ ಜೊತೆ ಇವರೋ ಕೂತ್ಕೊಂಡಿದ್ರು ಹಾಗಾಗಿ ಸಿದ್ಧಾಂತ ಮಾತು ಗೀತು ಅವೆಲ್ಲ ಏನಿಲ್ಲ ಗಂಟ್ಕೊಂದು ಗಿಳಗೊಂತು ಊಸ್ರು ಒಳ್ಳೆ ಅಂತಾರೆ ಗೊತ್ತಲ್ಲ ಕ್ಷಣಕ್ಕೊಂದು ಬಣ್ಣ ಅಂತ ಹಾಲ್ ಪಾರ್ಟಿ ಅವ್ರ ಕಥೆ ಅದೇ ಆಗಿದೆ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಜೆ ಡಿ ಎಸ್ ಐಡಿಯಾಲಜಿ ಬದಲಿಸಿದರೆ ನಾನೇನು ಮಾಡೋಕ್ಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಕಲಬುರಗಿಯಲ್ಲಿ ಸರಿಗೆ ಗೆದ್ದೆ ಗೆಲ್ತೀನಿ ಅನ್ನೋ ತೀರ್ಮಾನ ಅಂದರೆ ಇದು ಜಾಸ್ತಿ ಕಾಮೆಂಟ್ ಮಾಡಲ್ಲ ಖರ್ಗೆ ಅವ್ರಿಗೆ ಗೊತ್ತು ನಾಳೆಗೆ ಯಾವತ್ತೋ ದೇವೇಗೌಡರು ಬೇಕಾಗ್ತಾರೆ ಜೆ ಡಿ ಎಸ್ ಬೇಕಾಗತ್ತೆ ಅಂತ ಹಾಗಾಗಿ ಜಾಸ್ತಿ ಖರ್ಗೆ ಅವ್ರಿಗೆ ಬಗ್ಗೆ ಟೀಕೆ ಮಾಡಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಜೆ ಡಿ ಎಸ್ ಮುಖವಾಡ ಕಳಚಿದೆ ಹೇಳಬಹುದು ಯಾಕೆಂದ್ರೆ ಇವ್ರ ಕ್ಷೇತ್ರದಲ್ಲಿ ಜೆಡಿಎಸ್ ಒಂದ್ ಎರಡ್ ಸಾವಿರ ಓಟ್ ಇಲ್ಲ ಹೆಂಗ್ ಬೇಕಾದ್ರು ಬೈಕ್ ಬದವ್ರಿಗೆ ಹಾಗಾಗಿ ಲಕ್ಷ್ಮೀ ಬಾಳ್ಕರ್ ಧೈರ್ಯ ತೋರಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಇವರು ಹೇಳೇಬೇಕಾ ಮಾತುಗಳನ್ನ ಸೊ ಈ ಅಲ್ಲಿ ಆಯ್ತು ಇನ್ನು ರಿಯಲ್ ಪಿಕ್ಚರ್ ಇಷ್ಟೇ ಇವತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಆಗ್ತಿರೋದಕ್ಕೆ ಕಾರಣ ಕುಮಾರಸ್ವಾಮಿ ಆಗಿ ಸಿ ಪಿ ಯೋಗೇಶ್ವರ್ ದೋಸ್ತಿ ವಿರೋಧ ಬಿಜೆಪಿ ಮಾಡಬೇಕಾಗಿದ್ದೆ ಅವರು ಯೋಗೇಶ್ವರ್ ಆದ್ರೆ ಅವರೇ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಈಗ ಮೈತ್ರಿ ಆಗ್ತಿರೋದು ಯಾಕೆಂದ್ರೆ ಡಿ ಕೆ ಬ್ರದರ್ಸ್ ಅಲ್ಸಕ್ಕೆ ಈಗ ಡಿ ಕೆ ಬ್ರದರ್ ಅಂದ್ರೆ ಸುರೇಶ್ ಮಾತಾಡಿದ್ದಾರೆ